ಇದೀರ ಸುವರ್ಣ ಕೃಷ್ಣ ಹೇಗಿದ್ರು ಬೆಂಗಳೂರಿನಲ್ಲಿ ಅಷ್ಟೊಂದು ಕೆಲಸ ಇಲ್ವಲ್ಲ ಅದಕ್ಕೆ ಇವತ್ತು ಅಗ್ರಹಾರಕ್ಕೆ ಹೋಗಿ ಅಲ್ಲಿ ಉಳ್ಕೊಂಡು ಬೆಳಗ್ಗೆನೆ ಹೊರಡ್ಬಿಡಿ ಪಾಪ ವೆಂಕಮ್ಮ ಜೀಮ್ ನಿಮ್ಮನ್ನು ನೋಡಬೇಕು ಅಂತ ಇದ್ರು ಅವರಿಗೂ ಮಮ್ಮಗಳನ್ನು ಅಳಿಯನ್ನು ನೋಡಬೇಕು ಅಂತ ಆಸೆ ಇರಲ್ವೇನಾ ಅಮ್ಮ ಅದು ಇನ್ನೊಂದ್ಸಲ ಬಂದಾಗ ಹೋಗ್ತೀವಮ್ಮ ಇನ್ನೊಂದ್ಸಲ ಅಂತ ಬಿಟ್ರೆ ಆಗೋದೇ ಇಲ್ವೋ ಹೇಗೋ ಇಲ್ಲಿವರೆಗೂ ಇಬ್ರು ಬಂದಿದ್ದೀರಾ ಇವತ್ತು ಅಲ್ಲಿಗೆ ಹೋಗಿ ಇದ್ಬಿಟ್ಟು ಬೆಳಗ್ಗೆ ಹೊರಡಿ ಮೊನ್ನೆ ಮಧು ಹೋದಾಗ ಅಲ್ಲಿ ಜಾಸ್ತಿ ದಿನ ಇರಕಾಗಲಿಲ್ಲ ಅವತ್ತೇ ಬರೋ ಹಾಗಾಯ್ತು ನಾನೇ ನಿಮಗೆ ತುಂಬಾ ದಿನ ಇರಿ ಅಂತ ಹೇಳಲ್ಲ ಇವತ್ತೊಂದು ರಾತ್ರಿ ಉಳ್ಕೊಂಡು ಬೆಳಗ್ಗೆನೆ ಹೊರಡ್ಬಿಡಿ ಅವರಿಗೂ ಸಂತೋಷ ಆಗುತ್ತೆ ಹೌದು ಕೃಷ್ಣ ಅವರು ಪಾಪ ಹಳೆ ಕಾಲದವರು ಸಂಪ್ರದಾಯಸ್ಥರು ಬಂಧು ಬಳಗ ಅಂದ್ರೆ ಅವರಿಗೆ ಬಹಳ ಅಕ್ರೆ ಕಣಯ್ಯ ಎಷ್ಟಾದರೂ ನೀನು ಅವರ ಮೊಮ್ಮಗಳ ಗಂಡ ನಿನಗೆ ಆತಿಥ್ಯ ಮಾಡಿಲ್ಲ ಅಂತ ಅವರು ನೊಂದ್ಕೋಬಾರದಲ್ವಾ ಅಷ್ಟು ದೊಡ್ಡ ಜೀವಕ್ಕೆ ನಾವು ನೋ ಕೊಡಬೇಕಾ ತಪ್ಪಲ್ವಾ ಹೋಗು ಹೋಗು ಬಾ ಸರಿಯಪ್ಪ मिस मधु गोल्ड मेडल सिक्कष्टु हैप्पी आगिद्दंगिदे याक्री अल्ल ओब्ळे नक्तिद्याल एन् विषय नमगू ओंचूरु हेळिद्रे नावु नक्तिवप्प अय्यो एनिल्ल सुम्मने नक्ते अष्टे हां सुम्मने नगवर्न नम्म ऊर् कडे एन् अंत करीतारे गोत्ता ची होग्री नानेन् मळ्ळल्ल मत्ते एन् विषय ನೆನ್ನೆ ಅತ್ತೆ ಸೊಸೆ ಅದೇನೋ ಮಾತಾಡ್ಕೊಂಡು ಜೋರಾಗಿ ನಗ್ತಾ ಇದ್ರಿ ನೀವ್ ನಗ್ತಾ ಇದ್ದ ಗಲಾಟೆಗೆ ಹಿತ್ಲ ಕಡೆ ಮಾಡಿ ಹಂಚು ಹಾಗೆ ಹಾರೋಯ್ತು ಏನ್ ವಿಷಯ ಇದೊಳ್ಳೆ ಕಥೆ ಆಯ್ತಲ್ಲ ಇಷ್ಟತ್ತು ನಗು ಈಗ ನಾಚಿಕೆ ಅಲ್ಲ ಏನ್ ಡ್ರಾಮಾ ಕಾಂಪಿಟೇಷನ್ ಸೇರ್ಕೋಬೇಕು ಅಂತಿದ್ಯಾ ಕಾರ್ ಇಳಿಯೋಷ್ಟರಲ್ಲಿ ನವರಸಗಳನ್ನು ತೋರಿಸಬೇಕು ಅಂದ್ಕೊಂಡಿದ್ಯೋ ಹೇಗೆ ಅದೆಲ್ಲ ಹೆಂಗಸರ ವಿಚಾರ ನಿಮಗೆ ಯಾಕೆ ಓ ಅದು ಬೇರೆ ಇರತ್ತೋ ಹೆಂಗಸರ ವಿಚಾರ ಗಂಡಸರ ವಿಚಾರ ಅಂತೆಲ್ಲ ಏನದು ನನಗೆ ಹೇಳಲ್ವಾ ಹೇಳಬಾರದು ಅಂತ ಏನಿಲ್ಲ ಆದ್ರೆ ಹೋಗ್ರಿ ಹೋಗಬೇಕಾ ಸರಿ ಗಾಡಿ ಇಲ್ಲೇ ನಿಲ್ಲಿಸ್ಬಿಟ್ಟು ಹಾಗೆ ಹೋಗ್ಬಿಡ್ಲ ಹಾಗಲ್ಲ ರೀ ನಂಗೆ ಹೇಳೋಕೆ ನಾಚಿಕೆ ಆಗುತ್ತೆ ಸರಿ ಆಗಿದ್ರೆ ನಾಚಿಕೆ ಹೋದ್ಮೇಲೆ ಹೇಳು ಆಯ್ತಾ ಅದು ಆಗೋವರೆಗೂ ನಾನು ನಾಚಿಕೆ ಹೋಗಲ್ಲ ನಾಚಿಕೆ ಹೋಗೋವರೆಗೂ ಅದು ಆಗಲ್ಲ ಏನದು ಏನೇನೋ ಒಕ್ಟೋಕ್ಟಾಗಿ ಹೇಳ್ತಿದ್ಯಾ ನೇರ ಬಿಟ್ಟು ಹೇಳು ಹೌದು ಆ ಒಗಟನ್ನ ನೀವೇ ಬಿಡಿಸಬೇಕು ಅದಕ್ಕೆ ಉತ್ತರನು ನೀವೇ ಕೊಡಬೇಕು ನೋಡು ಸುಮ್ಮನೆ ಇರಿಟೇಟ್ ಮಾಡಬೇಡ ಅದೇನ್ ವಿಷಯ ಅಂತ ಹೇಳು ನೀ ಇರಿಟೇಟ್ ಮಾಡ್ಕೊಳ್ಳದೆ ಖುಷಿ ಖುಷಿಯಾಗಿ ನಾರ್ಮಲ್ ಆಗಿದ್ರೆ ಅದಾಗುತ್ತಲ್ವಾ ನಾನು ಒಬ್ಳೆ ಏನು ಮಾಡೋಕ ಆಗಲ್ಲ ನೀ ಮನ್ಸ್ ಮಾಡಿದ್ರೆ ಅದು ಸಾಧ್ಯ ಆಗೋದು ಎನಫ್ ಮದು ಅದು ಏನು ವಿಷಯ ಅಂತ ನೇರವಾಗಿ ಹೇಳಬಾರದಾ ಕೋಪ ಮಾಡ್ಕೊಂಡಾಗ್ಲೂ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ ಕೋಲ್ ಮುಗ್ದಲ್ಲಿ ಬರಿ ಕಣ್ಣೆ ಕಾಣ್ತವೆ ರೀ ಅದೇನು ಅಂದ್ರೆ ಅತ್ತೆ ಮಾವ ವೃದ್ಧಿನ ನಿರೀಕ್ಷೆ ಮಾಡ್ತಿದ್ದಾರೆ ಅಂದ್ರೆ ವೃದ್ಧಿ ಅಂದ್ರೆ ಬೆಳೆಯೋದು ಅಂತ ಈಗ ಏನು ಬೆಳಿಬೇಕು ಅಪ್ಪ ಅಮ್ಮ ಏನೋ ನಿನ್ನತ್ರ ಹೇಳಿ ಕಳಿಸಿದ್ದಾರೆ
ನೀನು ಅದನ್ನ ನನ್ನ ಹತ್ರ ಹೇಳಿ ತಲೆ ಕೆಡಿಸ್ತಿದ್ಯಾ ರೀ ವೃದ್ಧಿ ಅಂದ್ರೆ ವಂಶಾಭಿವೃದ್ಧಿ ಅವರಿಗೆ ಅವರ ಮಡಲಲ್ಲಿ ಒಂದು ಮುದ್ದ ನಮ್ಮಗೂ ಬೇಕಂತ ಹಾಗಂತ ಅಮ್ಮ ನನ್ನ ಹತ್ರ ಹೇಳಿದ್ರು ನಿಮ್ಮ ಹತ್ರ ಈ ವಿಷಯ ಮಾತಾಡು ಅಂದ್ರು ನಿಮಗೇನು ಹೇಳಿವ ಅವರು ಹೇಳ್ತಾರೆ ಅವರು ಹೇಳ್ದಂಗ ಮಾಡಿದಕ್ಕೆ ಈಗ ಎರಡೂ ಕೈನಲ್ಲೂ ತಿಂತಿದ್ದೀನಿ ಇನ್ನು ಕೇಳಿದ್ರೆ ತಿನ್ನೋದಿಕ್ಕೆ ಕೈಯೇ ಇರೋದಿಲ್ಲ ರೀ ಏನಾಯ್ತು ಯಾಕ ಸುಮ್ಮನೆ ಕೂತ್ಬಿಟ್ರಿ ಬೇಜಾರಾಯ್ತಾ ಅಥವಾ ಖುಷಿಯಿಂದ ಮಾತೆ ಹೊರಡ್ತಿಲ್ವಾ ರೀ ನೀವೇನು ಮಾತಾಡದೇ ಇದ್ರೆ ನಾನು ಏನು ಅನ್ಕೋಬೇಕು ಹೇಳಿ ಹೇಳು ಹೇಳು ಅಂತ ನೀವೇ ಒತ್ತಾಯ ಮಾಡಿದ್ದು ನಿಮಗೂ ನಾಚಿಕೆ ಆಗ್ತಿದ್ಯಾ ನನಗೆ ಗೊತ್ತು ರೀ ನಿಮಗೂ ನಾಚಿಕೆ ಆಗ್ತಿದೆ ಅಂತ ಅದಕ್ಕೆ ಈ ವಿಷಯನ ನಾನು ರಾಯರ ಹತ್ರನೂ ಹೇಳ್ಕೊಂಡಿದ್ದೀನಿ ಅವ್ರು ಯಾವತ್ತೂ ನಮ್ಮ ಕೈ ಬಿಡಲ್ಲ ರೀ ಅತ್ತೆ ಆಸೆನ ಇನ್ನೊಂದು ವರ್ಷದಲ್ಲಿ ಈಡೇರಿಸ್ತಾರೆ